नमस्कार एल्लरिगू कन्नडती अडिगे चानल गे स्वागत इवत गोधी हिट्टिन ओंदु रेसिपियन्न माडि तोरिस्तिदीनि री ईजीनू टेस्टिनू इवत नानु यूस माडुव इंग्रीडियंट्स अंत आलरेडी निम किचन दागि इद्दे इर्तवे री इदन्न नीवु एष्टु दिन बेकादरू स्टोर माडि इट्कोंडु तिन्नबहुदु अथवा जर्नी ट्रिप गेल्लरू नीवु होंटिद्रंद्रू ई रीति माड्कोंडुनु ಒಯ್ಬೋದು ರೀ. ತುಂಬಾ ಟೇಸ್ಟಿ ಆಗಿರ್ತಾವೆ ರೀ. ಇದು ಮಕ್ಕಳಿಗಷ್ಟೇ ಅಲ್ಲ ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ. ನನ್ನ ರೀತಿಯಲ್ಲಿ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಕಪ್ ನೀರನ್ನು ತೊಗೊಂಡಿದ್ದೀನಿ. ಬೆಲ್ಲ ತೊಯ್ಯಷ್ಟೇ ನೀರನ್ನು ಹಾಕಬೇಕು ರೀ ಅಷ್ಟೇ. ಒಂದು ಅರ್ಧ ಕಪ್ಪನ್ನು ಹಾಕಿದ್ದೀನಿ ನೋಡಿರಿ. ನೋಡಿ ಆ ಬೆಲ್ಲ ತೊಯ್ದು ಅದು ಬೆಲ್ಲ ಕರಿಗಿರೋ ಸಾಕ್ರಿ ಅಷ್ಟೇ. ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟನೆ ಬೆಲ್ಲವನ್ನು ಕರಗಿಸ್ಕೋತೀನಿ ರೀ. ಅದೇನು ಕುದಿ ಬರೆಯೋದು ಬೇಡ, ಏನು ಬೇಡ್ರಿ, ಬೆಲ್ಲ ಕರಗಿರ ಸಾಕ್ರಿ. ನೋಡಿ ಈಗ ಬೆಲ್ಲ ಕರಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ನೋಡಿ ಗ್ಯಾಸನ್ನು ಆಫ್ ಮಾಡ್ತೀನಿ. ಒಂದು ಸ್ವಲ್ಪ ಆರಲಿ ರೀ. ಆರಿದ್ಮೇಲೆ ಸೋಸ್ಬಿಟ್ಟು ತೊಗೋತೀನಿ ರೀ. ಅನ್ಕತ್ತಕ್ಕ ಸೈಡಿಗೆ ಇಡ್ತೀನಿ ರೀ ಇದನ್ನು. ಈಗ ಒಂದು ಪಾತ್ರೆಗೆ ನಾನು ಯಾವ ಬಟ್ಲೆ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದರಲ್ಲೇ ಒಂದು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಒಂದು 3 ಸ್ಪೂನ್ ಆಗಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನ್ ಆಗಷ್ಟು ಸಣ್ಣ ರವೆ, ಏನು ಉಪ್ಪಿಟ್ಟು ರವೆ ಅಂತ ಕರಿತೀವಲ್ಲ ರೀ ಅದು, ಮತ್ತು ಇದು ಹಸಿ ರವೆ, ಚಿರೋಟಿ ರವೆ ಇದ್ರೆ ಅದನ್ನೂ ಹಾಕ್ಬೋದು. ಸ್ವಲ್ಪ ಬೇಕಿಂಗ್ ಸೋಡಾ 1/4 ಟೀ ಸ್ಪೂನ್ ಆಗಷ್ಟು, ಒಂದು ಸ್ವಲ್ಪನೇ ಉಪ್ಪು ಚಿಟಿಕೆ. ಇದನ್ನು ಮಿಕ್ಸ್ ಮಾಡೋಣ ರೀ. ಆ ರವೆ ಹಿಟ್ಟು ಉಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಈಗ ಮಿಕ್ಸ್ ಆದಮೇಲೆ ಆ ಬೆಲ್ಲವನ್ನು ಏನು ಕರಗಿಸಿಟ್ಟಿದ್ದಿಲ್ಲ ರೀ ಅದನ್ನು ಸೋಸ್ಬಿಟ್ಟು ಹಾಕ್ತೀನಿ ರೀ. ಬೆಲ್ಲದಲ್ಲಿ ಕಸ ಕಡ್ಡಿ ಇದ್ರೂ ನೋಡಿ, ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿ ಇರೋ ಜಾಸ್ತಿ ರೀ. ಈ ರೀತಿ ಸೋಸ್ಬಿಟ್ಟು ಹಾಕಿದ್ದೀನಿ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ ಈ ಬೆಲ್ಲದ ಪಾಕದಲ್ಲಿನೇ ಅಂದರೆ ನೀರು ಹಾಕಿ ಇದನ್ನು ಹಿಟ್ಟನ್ನು ಕಲಿಸ್ಬಾರ್ದು ರೀ. ನೋಡಿ ಇದನ್ನು ಈಗ ಫಸ್ಟ ಕಲಿಸಿ ತಗೋತೀನಿ ರೀ. ನೋಡಿ ಈಗ ಇದು ನಮಗೆ ಸ್ವಲ್ಪ ಗಟ್ಟಿ ಅನ್ಸಕತ್ತಿತ್ತು ಅಂದ್ರೆ ಇದನ್ನು ಸ್ವಲ್ಪ ಹಿಟ್ಟನ್ನು ಮೆತ್ತ ಕಲಿಸ್ಕೋಬೇಕು ರೀ. ಇದು ಹಿಟ್ಟು ಗಟ್ಟಿ ಅನ್ಸಕತ್ತಿದ್ರೆ ನೀರನ್ನು ಹಾಕಿ ಕಲಿಸ್ಕೋಬಾರ್ದು ರೀ. ಇದಕ್ಕೆ ನಾನೇನು ಮಾಡ್ತೀನಿ, ನೀರಿನ ಬದಲು ಸ್ವಲ್ಪ ಹಾಲನ್ನು ಹಾಕ್ತೀನಿ ರೀ. ಹಾಲು ಹಾಕಿದ್ರೆ ಸಾಫ್ಟೂ ಆಗ್ತವೆ, ಟೇಸ್ಟ್ನು ತುಂಬಾ ಚೆನ್ನಾಗಿ ಬರ್ತದೆ. ಹಾಲನ್ನೇ ಹಾಕ್ರಿ, ಮತ್ತು ನೀರನ್ನು ಹಾಕ್ಬೇಡ್ರಿ. ನೋಡಿ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಮತ್ತೆ ಹಿಟ್ಟನ್ನು ಕಲಿಸಿ ಮೆತ್ತಗೆ ಮಾಡ್ಕೋತೀನಿ ರೀ. ತುಂಬ ಗಟ್ಟಿ ಇರಬಾರ್ದು ರೀ ಇದು ಹಿಟ್ಟು. ಒಂದು 1/4 ಬಟ್ಲಾಗಷ್ಟನ್ನು ಹಾಲನ್ನು ಹಾಕಿದ್ದೀನಿ ರೀ. ನಾನು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ರೀ, ಒಮ್ಮೆಲೆ ಹಾಕೋಬೇಡ್ರಿ. ಟೇಸ್ಟೂ ಚೆನ್ನಾಗಿ ಬರ್ತೈತಿ, ಸಾಫ್ಟೂ ಆಗ್ತಾವ ರೀ ಅವ. ನೋಡಿರಿ ಇಷ್ಟು ಮೆತ್ತಗಿರ್ಬೇಕು ರೀ ಅದು. ಈಗ ಇದು ಕರೆಕ್ಟಾಗಿ ರೆಡಿ ಇದೆ ನೋಡಿರಿ. ಇಷ್ಟು ಸಾಫ್ಟ್ ಇರ್ಬೇಕು ರೀ ಅದು. ಇದಕ್ಕೊಂದು ಸ್ವಲ್ಪ ಕೈ ತುಂಬ ಅಂಟಗತ್ತದ್ರಿ, ಒಂದು ಸ್ವಲ್ಪ ಎಣ್ಣೆ ಹಚ್ತೀನಿ ಅದಕ್ಕೆ. ನೋಡಿ ಎಣ್ಣೆ ಹಚ್ಚಿದ್ದೀನಿ ರೀ. ಇದನ್ನು ಮುಚ್ಚಿ ಒಂದು 10 ನಿಮಿಷ ತೆಗೆದಿಡ್ತೀನಿ ರೀ. ನೆನಿಲಿ ರೀ ಇದು ಒಂಚೂರು, 10 ನಿಮಿಷ ಆಗ್ಯದ ರೀ. ಆ ಹಾಕಿರೋ ರವೆನು ಹಿಟ್ಟು ಎಲ್ಲನೂ ಚೆನ್ನಾಗಿ ನೆಂದಿರ್ತದೆ ನೋಡಿ, ಇನ್ನಷ್ಟು ಸಾಫ್ಟ್ ಆಗಿದೆ ನೋಡಿರಿ. ಇದು ಕರೆಕ್ಟಾಗಿ ರೆಡಿ ಆಗಿದ್ರೆ ಇದನ್ನು ನಾನು ಪ್ಲೇಟಿಗೆ ಹಾಕೋತೀನಿ ನೋಡಿ. ಕರೆಕ್ಟಾಗಿ ಇದು ರೆಡಿ ಆಗಿದ್ರೆ ನೋಡಿ, ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಫಸ್ಟ್ ತೊಗೋತೀನಿ ರೀ. ತುಂಬ ತೊಗೋಬೇಡ್ರಿ, ಸ್ವಲ್ಪ ಸ್ವಲ್ಪ ತೊಗೋರಿ. ಇಲ್ಲಿ ನಾನು ನಿಮ್ಗೆ 2-3 ಥರ ಮಾಡಿ ತೋರಿಸ್ತೀನಿ ರೀ. ಫಸ್ಟ್ ನೀವೇನು ಮಾಡ್ಕೋಬೋದು, ನಾನಿಲ್ಲಿ ನಿಮ್ಗೆ ಈ ರೀತಿ ಚಾಸೋಸು ಚಾಣಿ ಇತ್ತಂದ್ರೆ ಆ ಚಾಣಿ ಮೇಲೂ ಈ ರೀತಿ ತಟ್ಕೋಬೋದು ರೀ. ನೋಡಿ ಇಷ್ಟಿಷ್ಟೇ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಪ್ಲೇನ್ ಆಗಿದೆ ತಟ್ಕೋರಿ, ಅಥವಾ ಎಲ್ಲ ಹುಲ್ನು ಹಾಕ್ಬೋದು ರೀ. ನೋಡಿ ಈ ರೀತಿ ಮಧ್ಯದಲ್ಲಿ ಈ ರೀತಿಯೂ ಮಾಡ್ಕೋಬೋದು, ಇಲ್ಲ ಪ್ಲೇನ್ ಹಾಗೇನೆ ಅಂದ್ರೆ ಆ ರೀತಿಯೂ ತಟ್ಕೋಬೋದು. ನೋಡಿ ಈ ರೀತಿಯೇ ಮಾಡ್ಕೋರಿ, ನೋಡಿ ಈ ರೀತಿಯೇ ಮಾಡ್ಕೊರಿ. ಇಲ್ಲ ನಮ್ಗೆ ಇದೇನು ಈ ರೀತಿ ಚಾಣಿಲಿಂದ ಯೂಸ್ ಮಾಡಿ ಮಾಡೋದು ಬೇಡ ಅಂದ್ರೆ ನಾನು ಇಲ್ಲೇನು ಮಾಡ್ಕೊಂಡಿದ್ದೀನಿ ನೋಡಿರಿ, ಇದು ನನ್ನ ಕತ್ತಕ ಸೈಡಿಗೆ ಇಡ್ತೀನಿ. ಅದ್ರ ಮೇಲೆ ಹೋಳಿಗೆ ಶೀಟನ್ನು ತೊಗೊಂಡಿದ್ದೀನಿ ರೀ, ಹೋಳಿಗೆ ಮಾಡೋ ಶೀಟನ್ನು. ಇದ್ರ ಮೇಲೇನು ತಟ್ಕೋಬೋದು ರೀ ನೀವು ಈಸಿಯಾಗಿ. ನೋಡಿ ಇಷ್ಟಿಷ್ಟೇ ಪ್ಲೇನ್ ಆಗಿದೆ ತಟ್ಕೋರಿ. ನೋಡಿ ನೋಡಿ ಯಾವ ರೀತಿಯ ಮಧ್ಯದಲ್ಲಿ ಏನೋ ಹೋಲ್ ಹಾಕೋದು ಬೇಡ ಅಂದ್ರೆ ಈ ರೀತಿಯೂ ತಟ್ಕೋಬೋದು. ಇದನ್ನು ಇನ್ನೂ ಟೇಸ್ಟಿ ಮಾಡ್ಕೊಳಕ್ಕೆ ನೋಡಿ ನಾನು 2 ಥರ ಮಾಡಿ ತೋರಿಸಿದ್ದೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಬಿಳಿ ಎಳ್ಳನ್ನು ತಗೋತೀನಿ ರೀ. ನೋಡಿ ಬಿಳಿ ಎಳ್ಳು ಹಚ್ಚಿ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ನೋಡಿ ಬಿಳಿ ಎಳ್ಳಿನ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಕತ್ತ ನೋಡ್ರಿ. ನೋಡಿ ಒಂದು ಬಿಳಿ ಎಳ್ಳು ಹಚ್ಚಿನೂ ಮಾಡಿದ್ದೀನಿ ರೀ. ಇನ್ನೊಂದು ಬಿಳಿ ಎಳ್ಳು ಇಲ್ಲಾಂದ್ರೆ ಆಮೇಲೆ ನೀವು ಗಸಗಸೆ ಇದ್ರೆ ಗಸಗಸೆನೂ ಮಾಡ್ಬೋದು. ಗಸಗಸೆದಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಗಸಗಸೆ ಈ ರೀತಿ ಹಚ್ಚಿನೂ
ತಟ್ಟಬಹುದು. ಇಲ್ಲ ಗಸಗಸೆನೂ ಇಲ್ಲ ಬಿಳಿ ಎಳ್ಳನೂ ಇಲ್ಲ ಅಂದ್ರೆ ಪ್ಲೇನ್ ಹಾಗೇನೂ ಮಾಡ್ಕೋರಿ, ಅದನ್ನು ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನಾನು ಎಲ್ಲವನ್ನು ಎರಡೆರಡು ರೆಡಿ ಮಾಡ್ಕೋತೀನಿ ನೋಡಿ. ಒಂದು ಗಸಗಸೆ ಹಚ್ಕೊಂಡಿನಿ, ಬಿಳಿ ಎಳ್ಳು, ಒಂದು ಪ್ಲೇನ್ ಹಾಗೆ ಒಂದು ಹೋಲನ್ನು ಹಾಕೊಂಡಿದ್ದೀನಿ ರೀ. ಎಲ್ಲನೂ ಇದೇ ರೀತಿ ಎರಡೆರಡನ್ನು ರೆಡಿ ಮಾಡ್ಕೋತೀನಿ ರೀ ನೋಡಿ. ಒಮ್ಮೆಲೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಆಲ್ರೆಡಿ ಎಣ್ಣೆ ಏನೂ ಕಾಯ್ನಕ್ಕಿಟ್ಟಿದೆ ನೋಡಿ. ನಿಮಗೆ ಯಾವ ರೀತಿ ಇಷ್ಟನೋ ಆ ರೀತಿ ನೀವು ಮಾಡ್ಕೋರಿ. ಎಣ್ಣೆನೂ ಕಾಯ್ದದ ರೀ. ಈ ಒಂದೊಂದನ್ನಾಗಿ ಇವನ್ನ ಕರೆದು ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ ಎಣ್ಣೆ ಕಾಯ್ದದ ರೀ. ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿನೇ ಇರಲಿ ರೀ. ಇವು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತವೆ ರೀ. ಮತ್ತು ಒಂದು ಚೂರು ಎಣ್ಣೆ ಹಿಡಿಯಲ್ಲ ರೀ ಇವು ನೋಡಿ. ಬಿಸಿ ಬಿಸಿ ಇದ್ದಾಗ ತುಂಬಾ ಎಣ್ಣೆ ಹಿಡಿತಾವೇನೋ ಇವು, ಈ ರೀತಿ ಅನ್ನಿಸ್ತಾವೆ ನಿಮ್ಗಾದ್ರೆ. ಒಂದು ಚೂರು ಎಣ್ಣೆ ಹಿಡಿದಿರಲ್ಲ ರೀ ನೋಡಿರಿ. ನೀವೆಲ್ಲ ಟ್ರಿಪ್ಪಿಗೆ ಹೊಂಟಿದ್ರೆ ಜರ್ನಿಯಲ್ಲಿ ಈ ರೀತಿನೂ ಮಾಡಿಕೊಂಡು ಒಯ್ಬೋದು ನೋಡಿರಿ. ಎಷ್ಟು ಕೆಂಪಗಾಗೋರ್ವಾಗ ಕರೆದ್ರೆ ಸಾಕು ರೀ ನೋಡಿ. ಬಿಸಿ ಬಿಸಿಯಾಗಿ ಗೋಧಿ ಹಿಟ್ಟಿನಿಂದ ಮಾಡಿರೋ ಸ್ವೀಟು ರೆಡಿ ಆಗಿದೆ ರೀ. ಇದಕ್ಕೆ ಏನು ಹೆಸರಿಡೋದಂತ ಹೇಳಿ ನೀವು ಕಮೆಂಟ್ ಮಾಡಿ ಹೇಳ್ರಿ ನಾನು ನೋಡಿ. ತುಂಬಾ ಟೇಸ್ಟಿಯಾಗಿರ್ತವ್ರಿ. ಇವನು ಬಿಸಿ ಬಿಸಿ ತಿನ್ನಬೇಡ್ರಿ, ಕಂಪ್ಲೀಟಾಗಿ ಆರದ ಮೇಲೆ ತಿನ್ನಿರಿ. ಟೇಸ್ಟ್ ತುಂಬಾ ಚೆನ್ನಾಗಿರ್ತವ್ರಿ ನೋಡಿ. ಒಂಚೂರು ಎಣ್ಣೆ ಹಿಡಿದಿರಲ್ಲ ರೀ, ಫುಲ್ ಡ್ರೈ ಆಗಿರ್ತವೆ. ಈ ಗೋಧಿ ಹಿಟ್ಟಿನಿಂದ ಮಾಡಿರುವ ಸ್ವೀಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.